ಮಾಜಿ ಯಾದವರು ಅಧಿಕಾರ ಚಲಾವಣೆ ಮಾಡಕ ಆಗುತ್ತಾ ನಾನೊಬ್ಬ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಕೂಡ ನಾನು ನಾವು ಕೂಡ ಅಲ್ಲಿ ಭೇಟಿ ಮಾಡಿಲ್ಲ ನಿಮಗೆ ಏನು ಕೆಲಸ ಅಲ್ಲಿ ಫ್ಲೆಕ್ಸ್ ಕಟ್ಟಬೇಕು ಬರಬೇಕು ಕಟ್ಟಂಗ ಇಲ್ಲ ಅಲ್ಲ ಇದ್ರೆ ಕಾನೂನಲ್ಲಿ ಆರ್ಡರ್ ಮಾಡಿದ್ದಾರೆ ಜೇಶ್ಪುರದ ಅವರೇ ಗಲಾಟೆ ಮಾಡಿದ್ದಾರೆ ಆರ್ಡರ್ ಮಾಡಿದ್ದಾರೆ ಸಿಇಒ ಕೂಡ ಆದೇಶ ಮಾಡಿದ್ದಾರೆ ಗಲಾಟೆ ಮಾಡಿ ನಾನು ಬರ್ತೀನಿ ಅಂತ ಹೇಳಬಹುದು ಹಾ ಅವರೇ ವಿಡಿಯೋ ನೋಡಿದ್ರಲ್ಲ ಆಲ್ರೆಡಿ ಪೊಲೀಸ್ ಎನ್ಕ್ವೈರಿ ಮಾಡ್ತಾರೆ ಅಂದ್ರೆ ವಿಡಿಯೋ ನೋಡಿದ್ರಲ್ಲ ಈ ಪೊಲೀಸ್ ಎನ್ಕ್ವೈರಿ ಆಫೀಸರ್ ಎನ್ಕ್ವೈರಿ ಮಾಡ್ತಾರೆ ಅವನ್ನ ಏನು ಇನ್ಯಾರು ಬಂದಿದ್ರು ಇನ್ನೇನ್ ಕಥೆ ಇದು ಒಬ್ಬ ಅಧಿಕಾರಿಗೆ ಅವಾಚ್ಯ ಶಬ್ದ ಬಳಸಂತ ನೀವು ನೋಡಿದ್ರಲ್ಲ ಪಾಲನತ್ರ ಇವರು ಏನಾಗಿದ್ದಾರೆ ಒಬ್ಬ ಎಂಎಲ್ಎನ ಎಂಪಿನ ಒಬ್ಬ ಡಿಪ್ಟಿ ಮೆಂಬರ್ पंचायती मेंबर तालूक पंचायती मेंबर उद्देशपूर्वक ग्राम ग्राम अलग बंद अरलूर पंचायती अब बंद मस्कल पंचायती अस्टुलेन् आंबुलेन्सले हाकु प्लान आर आम सांत्वान प्रचोदनकारी हिंदू मुसलमान पटकू जग शपी एर वर्ष कलेक्टर जे डी एस ना सांत्वान हिंदू हम्मक्ल विरुद्ध शांतियुत जे डी एस स्नेह ना प्रतिभा एंक्वर आफीस अल्ली सांत्वन हास्पिटल अल्ली प्रचोदना कार्य ಆಮೇಲೆ ಪಾಲನೇತ್ರಯ್ಯನವರು ಇನ್ನೊಂದು ಮಾಜಿ ಶಾಸಕರ ಮೇಲೆ ಯಾವಾಗಲೂ ದರಪ ಹಿಂಗಾಯಿದ್ರಿಗೆ ಬೆಳೆಯಕ್ಕೆ ಬಿಟ್ಟಿಲ್ಲ ಅವರನ್ನ ತುಳಿಯಕ್ಕೆ ಪ್ರಯತ್ನ ಪಡ್ತಾರೆ ಅಂತ ನಾನು ನಿಮ್ಮ ಮುಖಾಂತರ ಒಂದು ಪ್ರಶ್ನೆ ಕೇಳ್ತೀನಿ ಈಗ ಸುರೇಶ್ ಗೌಡರು ಬರೋದು ಮುಂಚೆಗೆ ನಮ್ಮ ಗ್ರಾಮಾಂತರ ಕ್ಷೇತ್ರದಲ್ಲಿ ನಮ್ಮ ಎಷ್ಟು ಜನ ತಾಲೂಕು ಪಂಚಾಯಿತಿ ಮೆಂಬರ್ ಆಗಿದ್ರು ಗ್ರಾಮ ಪಂಚಾಯಿತಿ ಮೆಂಬರ್ ಆಗಿದ್ರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ರು ಎಷ್ಟು ಜನ ಅನ್ನೋದು ಅವರು ಲೆಕ್ಕ ಕೊಡ್ಲಿ ಈಗ 8 ಜನ ಇದ್ದಾರೆ ಸುರೇಶ್ ಗೌಡರು ಬಂದ ಮೇಲೆ ಸುರೇಶ್ ಗೌಡರು ವೀರಶೈವರು ಹಿಂಗಾಯ್ತರನ್ನ ಎಲ್ಲಾ ಕಡೆನೂ ಇದನ್ನ ಅಪಪ್ರಚಾರ ಮಾಡ್ತಾವ್ರೆ ವೀರಶೈವರು ಯಾವತ್ತೂ ಸುರೇಶ್ ಗೌಡರು ಬಂದ ಮೇಲೆ ತುಮಕೂರು ಗ್ರಾಮಾಂತರದಲ್ಲಿ ಏನಾದರೂ ಲಿಂಗಾಯಿದ್ರಿಗೆ ಅದರಲ್ಲೂ ಪ್ರಪ್ರಥಮವಾಗಿ ವೀರಶೈವಿಗೆ ಅವಕಾಶ ಸಿಕ್ಕಿದೆ ಅಂದ್ರೆ ಸುರೇಶ್ ಗೌಡರು ನೇರವಾದ ಕಾರಣ ನೀವು ದಾಖಲೆ ಸಮೇತ ನೋಡಿ ಇಲ್ಲಿ ದಾಖಲೆ ತಾವ ಏನು ಸುರೇಶ್ ಗೌಡರು ಇದ್ದಂತೆ ಮುದ್ದನಮೇಗೌಡರು ನಿಂಗಪ್ಪರು ಇಲ್ಲಿ ವೈಕರಾಮಯ್ಯ ಲಕ್ಕಪ್ಪರು ಯಾರ ಕಾಲದಲ್ಲಿ ವೀರಶೈವರು ಯಾವ ಯಾವ ಮೆಂಬರ್ ಆಗಿದ್ರು ಒಂದು ಸಣ್ಣ ಇವತ್ತು ಒಂದು ಸಣ್ಣ ಎಕ್ಸಾಂಪಲ್ ಎತ್ತೆನಹಳ್ಳಿ ಗ್ರಾಮ ಪಂಚಾಯಿತಿ ಎತ್ತೆನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಇಡೀ ಇತಿಹಾಸದಲ್ಲಿ ಒಬ್ಬರು ವೀರಶೈವರು ಲಿಂಗಾಯತರು ಒಂದು ಗ್ರಾಮ ಪಂಚಾಯಿತಿ ಮೆಂಬರ್ ಆಗಕ ಇರಲಿಲ್ಲ ಅಂತರ್ನ ಶಂಕರಣ್ಣರನ್ನ 5 ವರ್ಷ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮಾಡಿದ್ರೆ ಗೂಡೂರು ಕುಮಾರಣ್ಣರು ಇಲ್ಲೇ ಕುಂತಾರೆ ಅವರನ್ನ ಆಲೂರು ಬಾಬಣ್ಣರು ಇಲ್ಲಿ ಕುಂತಾರೆ ಇವರು ವೀರಶೈವ ಕಡ್ಡಪ್ಪರು ಕುಂತಾರೆ ಇವರು ವೀರಶೈವ ಅಧ್ಯಕ್ಷರು ಕುಂತಿದ್ದಾರೆ ಅವರು ವೀರಶೈವ ಅಲ್ಲಿ ದಯಾನಾರ್ ಕುಂತಿದ್ದಾರೆ ಅವರು ವೀರಶೈವ ಮದನ್ ಕುಂತಿದ್ದಾರೆ ಇವರು ವೀರಶೈವ ನಾನು ನಮ್ಮನ್ನು ಕೂಡ ಆರ್ಯ ಗ್ರಾಮ ಪಂಚಾಯಿತಿ ನಮ್ಮ ಮತಕ್ಕೆನ್ನು ಕೂಡ ಅಧ್ಯಕ್ಷರು ಮಾಡಿದ್ದಾರೆ ಅವರು ವೀರಶೈವರನ್ನು ಅಧ್ಯಕ್ಷರು ಮಾಡಕ್ಕೆ ಯಾವುದೇ ಕಾರಣಕ್ಕೂ ಈ ಅಪಪ್ರಚಾರ ನಿಲ್ಲಿಸಬೇಕು ಅವರು ದಾಖಲೆ ಇದ್ರೆ ತೋರಿಸ್ತೀವಿ ಯಾ ವೀರಶೈವರಂತೂ ಶುಕ್ತ ಇವ್ರು ಹೇಳ್ತಾರಲ್ಲ ಅಧಿಕಾರಿಗಳೆಲ್ಲ ಮಾತು ಕೇಳಿ ಇದನ್ನ ಕೇಸ್ ಹಾಕ್ತಾರೆ ಅಂತ ಹೇಳಿ ಇವರು ಅಧಿಕಾರಿಗಳು ಮಾತು ಕೇಳಿ ಇವ್ರು ಕೇಸ್ ಹಾಕ್ಸಿಲ್ವಾ ಇವತ್ತು ಎಕ್ಸಾಂಪಲ್ ಯಾರಪ್ಪ ಚಂದ್ರಶೇಖರ್ ಅಂತ ಮೈದಾಳ ನೀವು ಇದನ್ನ ಮಾಡಿದೀರಾ ಅಲ್ವರಾ ತುಂಬನೇ ಅಪಪ್ರಚಾರ ಬಿಡಬೇಕು ಇದು ತುಂಬಾ ನಡೀತಾ ಇದೆ ಸರ್ ವೀರಶೈವರನ್ನು ತುಳಿದ್ರು ವೀರಶೈವರಿಗೆ ಬೆಲೆ ಕೊಡಲ್ಲ ವೀರಶೈವರನ್ನು ಎಲ್ಲ ಸುಮ್ಮನೆ ಕಡೆಗೆ ಇದು ಓಟಿಗೋಸ್ಕರ ಉಪಯೋಗಿಸ್ಕೊಂತಾರೆ ಅನ್ನೋದನ್ನ ಎಲ್ಲರೂ ಕೂಡ ಈ ಮಾತನ್ನ ಅದನ್ನ ಬಿಟ್ಟುಬಿಟ್ಟು ಅವರನ್ನ ಏನು ಕೆಲಸ ಮಾಡಿದ್ರು ವೀರಶೈವಿಗೋಸ್ಕರ ಅಂತ ಹೇಳಿಬಿಟ್ಟು ಅದಕ್ಕೆ ನೀವು ಅವ್ರಿಗೆ ಮನವರಿಕೆ ಮಾಡ್ಕೊಡ್ಬೇಕು ಅಂತ ನಾವು ಕೇಳ್ಕಂತೀವಿ ಸರ್ ಆಮೇಲೆ ನಾವು ಮುಸ್ಲಿಂ ಇರೋದಲ್ಲಿ ಇದ್ರೂ ಕೂಡ ಮುಸ್ಲಿಮಾನ ಅಧ್ಯಕ್ಷನ ಇವತ್ತು ಕೂಡ ನಮ್ಮ ಪಾರ್ಟಿ ಮಾಡಿದೆ उदाहरण जाति
ಅಂತ ಪೋಸ್ಟ್ ಹೇಳಕ್ಕೆ ಆಗ್ತಾಗು ನಾವು ಜೆಡಿಎಸ್ ಅವರು ಕಮೂನ್ಗೆ ಹೋಗ್ತೀವಿ ಶಫಿ ಆಗಿರೋದು ಶಫಿ ಆಗಿರೋದು ಈ ಗ್ರಾಮ ಪಂಚಾಯತಿ ಸದಸ್ಯ ನಾವು ಸ್ವಾರ್ಥವಾಗಿ ಕೂತ್ಕೊಂಡು ನ್ಯಾಯ ಮಾಡಿ ಒಂದು ತಪ್ಪು ಮನವರಿಕೆ ಮಾಡಿ ಹಿಂಗೆಲ್ಲ ಮಾಡಬಾರ್ದಪ್ಪ ಅಂತ ಅವತ್ತೇ ಡಿಲೀಟ್ ಮಾಡಿಸ್ರು ಹಿಂಗೆಲ್ಲ ಮಾಡಬಾರ್ದು ಅಂತ ನಾವು ಸ್ವಾರ್ಥವಾಗಿ ಇರೋ ಅಂತ ಬಯಸೋಂಥ ಜನಗಳನ್ನ ಅವರು ಕಡಿಮೆ ಮಾಡಿದ್ದೆ ಆದರೆ ನಾವು ಕೂಡ ಅದಕ್ಕೆ ನಾವು ಸಮರ್ಥವಾಗಿ ನಡ್ಕೊಳೋದಕ್ಕೆ ನಾವು ಕೂಡ ಒಪ್ಕೊತೀವಿ ಇದೇ ರೀತಿ ನಮ್ಮ ವೀರಶೈವ ಸಮಾಜದ ವಿರುದ್ಧವಾಗಿ ಏನಾದರೂ ಮತ್ತೆ ಅವರು ಮರುಕಳಿಸಿದರೆ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ ಅದರ ಜೊತೆಗೆ ನಾವು ಅವ್ರ ವಿರುದ್ಧವಾಗಿ ಇನ್ನೂ ಕೂಡ ಜಾಸ್ತಿ ರಾಜಕೀಯವಾಗಿ ಜಾಸ್ತಿ ಹೋರಾಟನೂ ಕೂಡ ಮಾಡಿ ಮುಂದಿನ ದಿನಗಳಲ್ಲಿ ನಾವು ಶಕ್ತಿಯುತವಾಗಿ ಹೊರಹೊಮ್ಮೋದಕ್ಕೆ ನಾವು ಬಿ ಜೆ ಪಿ ಪರವಾಗಿ ನಿಲ್ಲುವಂಥ ಶಕ್ತಿಯನ್ನು ಇನ್ನೂ ತುಂಬುತ್ತೀವಿ ಈ ಗ್ರಾಮಾಂತರ ಕ್ಷೇತ್ರದಲ್ಲಿ ಸೋಲಿನ ಭೀತಿ ಅವರಿಗೆ ಕಾಡ್ತಾ ಇದೆ ಇನ್ನೊಂದು ಆರು ತಿಂಗಳು ವರ್ಷದೊಳಗಡೆ ಎಲೆಕ್ಷನ್ ಬರ್ತಾ ಇದೆ ಅಷ್ಟರೊಳಗಾಗಿ ಏನಾದರೂ ಮಾಡಿ ಲಿಂಗಾಯತ ಧರ್ಮ ಏನು ಸಮಾಜ ಆಯ್ತು ಅದನ್ನು ಎರಡು ಮಾಡಿದ್ರೆ ಅಟ್ಲೀಸ್ಟ್ ಈಗ ಬರ್ತಾ ಇರೋ ಒಂದು 10-15% ಅಲ್ಲಿ ಇನ್ನೊಂದು 10% ಸೇರ್ಕೊಳ್ಳುತ್ತೇನೋ ಅವಾಗ ನಾವು ಗೆಲ್ಬಹುದು ಅನ್ನೋ ಒಂದು ಆಸೆ ಆಕಾಂಕ್ಷ ಇಟ್ಕೊಂಡು ಜಾತೀಯತೆ ಮಾಡಿಕೊಂಡು ಸಿದ್ದರಾಮಯ್ಯ ಮಾಡಿದ್ರಲ್ಲ ಅದೇ ರೀತಿ ಇಲ್ಲಿ ಕ್ಷೇತ್ರದಲ್ಲಿ ಮಾಡೋದಕ್ಕೆ ಮಾಡ್ತಾ ಇದ್ದಾರೆ ಅಷ್ಟೇ ದಿನಾಂಕ 18-19-20 ನಮ್ಮ ಗೂಳೂರು ಹೋಬಳಿಯ ಗೂಳೂರು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಗೆ ಬರತಕ್ಕಂಥ ಮಸ್ಕಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಟಿ ಕೊರಟಕೆರೆ ಎಂಬ ಗ್ರಾಮದಲ್ಲಿ ಗ್ರಾಮ ದೇವತೆಯ ಜಾತ್ರೆ ನಡೆಯುವ ಒಂದು ಸಮಯದಲ್ಲಿ ಆ ಒಂದು ಪ್ಲಗ್ಸ್ ವಿಚಾರವಾಗಿ ನಮ್ಮ ಏನು ಬಿ ಜೆ ಪಿನವರು ಮತ್ತು ಜೆ ಡಿ ಎಸ್ನವರು ಸೇರಿಕೊಂಡು ಸಣ್ಣ ಸಣ್ಣ ಘಟನೆ ನಡೆಯುವ ಒಂದು ಸಂದರ್ಭದಲ್ಲಿ ಈ ಒಂದು ಜಾತ್ರೆಗೆ ಸಂಬಂಧ ಪಡೆದಲ್ಲೇ ಇರತಕ್ಕಂಥ ಪಾಲನೆತ್ರಯ ಆಗಮಿಸಿ ನಮ್ಮ ಏನು ನಾವು ಹಾಕಿದಂಥ ಫ್ಲೆಕ್ಸ್ಗಳನ್ನು ತೆರವುಗೊಳಿಸೋದಕ್ಕೆ ಮುಂದಾದಾಗ ನಮ್ಮ ಕಾರ್ಯಕರ್ತರು ಈ ಬಗ್ಗೆ ಕೇಳಕ್ಕೆ ಹೋದಾಗ ಆ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರ್ತಕ್ಕಂಥ ಶಫಿ ಮತ್ತು ಅವರ ಸಂಗಡಿಗರು ಸೇರಿ ನಮ್ಮ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡೋದಕ್ಕೆ ಬಂದಿದ್ದಾರೆ ಆ ವಿಷಯವಾಗಿ ಸಣ್ಣ ಘಟನೆ ನಡೆಯುವ ಒಂದು ಆ ಒಂದು ನಿಟ್ಟಿನಲ್ಲಿ ಎರಡೂ ಕಡೆಗೂ ಕೂಡ ಸಣ್ಣ ಪುಟ್ಟ ಒಂದು ಗಾಯಗಳು ಆಗಿರ್ಬೋದು ಆದರೆ ಪಾಲನೆತ್ರಯ ಬಂದು ಆ ಒಂದು ಸಮಯದಲ್ಲಿ ಆ ಗಾಯಾಳುಗಳನ್ನು ಬೇಕು ಅಂತಲೇ ಒಂದು ನರ್ಸಿಂಗ್ ಹೋಮ್ಗೆ ಅಡ್ಮಿಟ್ ಮಾಡಿ ಅಲ್ಲಿ ಅವ್ಯಾಚ ಶಬ್ದಗಳಿಂದ ನಮ್ಮ ಮಾಜಿ ಶಾಸಕರಾದ ಸುರೇಶ್ ಗೌಡರ ವಿರುದ್ಧವಾಗಿ ಪದೇ ಪದೇ ಏನು ಸುರೇಶ್ ಗೌಡರ ಒಂದು ಅನುಯಾಯಿಗಳು ನಮ್ಮ ಮೇಲೆ ಗಲಾಟೆ ಮಾಡ್ತಾರೆ ಮತ್ತು ಅವರ ಚೇಲಗಳು ಯಾವಾಗಲೂ ಕೂಡ ಇದೇ ರೀತಿ ವರ್ತಿಸ್ತಾರೆ ಅನ್ನೋ ಮಾತುಗಳನ್ನು ಆಡ್ತಾ ಅದ್ರ ಜೊತೆಗೆ ನಮ್ಮ ಕಾರ್ಯಕರ್ತರು ಮಚ್ಚು ದೊಣ್ಣೆ ಮತ್ತು ಚಾಕಿನಿಂದ ಇರಿದವ್ರೆ ಅಂತಲೂ ಕೂಡ ಅಲ್ಲಿ ಸ್ಟೇಟ್ಮೆಂಟ್ ಕೂಡ ಸುಳ್ಳು ಆಪಾದನೆ ಮಾಡಿದ್ದಾರೆ ಅದ್ರ ಜೊತೆಗೆ ಅವತ್ತು ಏನು ಇದ್ದಂಥ ಪೊಲೀಸ್ ಅಧಿಕಾರಿಗಳು ಏನು ನಮ್ಮ ಎಬ್ಬೂರು ಪಿ ಎಸ್ ಐ ಇರ್ಬೋದು ಸಿ ಪಿ ಐ ಇರ್ಬೋದು ಡಿ ವೈ ಎಸ್ ಪಿ ಇರ್ಬೋದು ಎಲ್ಲರೂ ಮುಂದೆನೂ ಕೂಡ ಅವ್ರನ್ನ ಅವ್ಯಾಚ ಶಬ್ದಗಳಿಂದ ಬೈದಿರತಕ್ಕಂಥ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಇವತ್ತು ಕೂಡ ಬಂದಿದೆ ಅದೇ ರೀತಿ ಈ ಒಂದು ಘಟನೆಯಲ್ಲಿ ನಾವು ಶಫಿ ಎಂಬ ಗ್ರಾಮ ಪಂಚಾಯತಿ ಸದಸ್ಯ ಹಿಂದೆನೂ ಕೂಡ 18-5-19 ಕೂಡ ನಮ್ಮ ಹೆಣ್ಮಕ್ಕಳು ಏನು ಹಿಂದೂ ಹೆಣ್ಮಕ್ಕಳ ವಿಚಾರದಲ್ಲಿ ಅವಹೇಳನ ಒಂದು ಮಾತುಗಳನ್ನು ಆಡಿ ಆ ಒಂದು ಸಂದರ್ಭದಲ್ಲಿ ಅವತ್ತಿನ ದಿವಸ ನಾವು ಕೂಡ ನಮ್ಮ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಕೂಡ ಜಿಲ್ಲಾ ಪಂಚಾಯಿತಿ ಸದಸ್ಯರು ಮತ್ತು ತಾಲೂಕು ಪಂಚಾಯಿತಿ ಸದಸ್ಯರು ಆ ಭಾಗದ ಎಲ್ಲ ಜನಪ್ರತಿನಿಧಿಗಳು ಕೂಡ ಆತನ ಮನೆ ಮುಂದೆ ನಾವು ಪ್ರತಿಭಟನೆ ಕೂಡ ಮಾಡಿದ್ದು ಉಂಟು ಇಷ್ಟೆಲ್ಲ ಆದರೂ ಕೂಡ ಪದೇ ಪದೇ ನಮಗೆ ಏನು ನಾವು ಇವತ್ತು ಕೂಡ ಹಿಂದೂ ಮುಸ್ಲಿಂ ನಾವು ಭಾವೈಕ್ಯವಾಗಿ ಇದ್ದರೂ ಕೂಡ ಕೆಲವು ರಾಜಕೀಯ ಉದ್ದೇಶಕ್ಕೋಸ್ಕರ ಆ ಒಂದು ಏನು ಡಿ ಕೊರಟಕೆರೆಯಲ್ಲಿ ಇದುವರೆಗೂ ಕೂಡ ನಮ್ಮ ಕಾರ್ಯಕರ್ತರ ಪಡೆ ತುಂಬ ಚೆನ್ನಾಗಿರೋದ್ರಿಂದ ಮತ್ತು ಅಲ್ಲಿ ಆ ಬೂತು ಬಿ ಜೆ ಪಿಯ ಬೂತ್ ಆಗಿರೋದ್ರಿಂದ ಏನಾದರೂ ಮಾಡಿ ಈ ಒಂದು ಬೂತ್ನಲ್ಲಿ ನಾವು ರಾಜಕೀಯವಾಗಿ ಶಕ್ತಿವಂತರಾಗಬೇಕು ಅನ್ನೋ ದೃಷ್ಟಿಯಿಂದ ಈ ಪಾಲನೆತ್ರಯ ಪದೇ ಪದೇ ಅಲ್ಲಿಗೆ ಹೋಗಿ ನಮ್ಮ ಏನು ನಮ್ಮ ವೀರಶೈವ ಸಮಾಜದ ಹುಡುಗರನ್ನ ಎತ್ತಿಕಟ್ಟಿ ಒಂದು ಸಮಾಜಕ್ಕೆ ಏನಾದರೂ ಮಾಡಿ ನಾವು ಆ ಸಮಾಜದ ಒಡೆಯಬೇಕು ಆ ಸಮಾಜದಿಂದ ನಮಗೆ ಆ ಓಟನ್ನು ಬರಬೇಕು ಅನ್ನೋ ಉದ್ದೇಶದಿಂದ ರಾಜಕೀಯವಾಗಿ ಈ ಒಂದು ಘಟನೆ ನಡೆದಿದೆ ಅದರ ಜೊತೆಗೆ ಈಗ ಇರತಕ್ಕಂಥ ಶಾಸಕರ ಒಂದು
ಅಂದರೆ ಗೌರಿಶಂಕರ್ ಅವರ ಏನು ಒಂದು ಉತ್ಪ್ರೇಕ್ಷೆ ನಾನು ಕೂಡ ಇದ್ದೀನಿ ನಿಮ್ಮ ಜೊತೆ ಅನ್ನೋ ರೀತಿಯಲ್ಲಿ ಪಾಲನೆತ್ರಯ್ಯ ಎಲ್ಲ ಕಡೆನೂ ಇದೇ ರೀತಿ ಪ್ರಚಾರ ಪ್ರಚೋದನೆ ಮಾಡಿ ಲಿಂಗ ಯಾಕೆಂದರೆ ಇವತ್ತು ಇವತ್ತಿನ ಪರಿಸ್ಥಿತಿಯಲ್ಲಿ ಜೆ ಡಿ ಎಸ್ನವ್ರಿಗೆ ನಮ್ಮ ವೀರಶೈವ ಸಮಾಜದವರು ಅತಿ ಕಡಿಮೆ ಮತವನ್ನು ಕೊಡ್ತಾ ಇರೋದ್ರಿಂದ ಏನಾದರೂ ಮಾಡಿ ಆ ಒಂದು ವೀರಶೈವ ಜನಾಂಗವನ್ನು ಒಡಿಬೇಕು ಕೋಮುಗಲ್ಬೆ ಮಾಡಿಸ್ಬೇಕು ಈ ಲಿಂಗಾಯತರನ್ನು ಒಡಿಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ನಾವಿದನ್ನು ಖಂಡಿಸ್ತೇವೆ. ಯಾಕೆಂದರೆ ಸುರೇಶ್ ಗೌಡರು ಬೆಂಗಳೂರಲ್ಲಿ ಇದ್ದಾರೆ, ಆದರೂ ಕೂಡ ಅವರು ಪದೇ ಪದೇ ಸುರೇಶ್ ಗೌಡರ ವಿರುದ್ಧವಾಗಿ ಅನೇಕ ಘಟನೆಗಳನ್ನ ಇವತ್ತು ಪೇಪರ್ ಕಟ್ಟಿಂಗ್ಸ್ ಇರ್ಬೋದು ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಅವ್ರಿಗೆ ಏನು ಬಾಯಿ ಬಂದಂಗೆ ಮಾತಾಡೋದಕ್ಕೆ ನೋಡ್ತಾ ಇದ್ದೀರಾ, ತಾವೆಲ್ಲರೂ ನೋಡ್ತಾ ಇದ್ದೀರಾ, ಪತ್ರಿಕೆಯಲ್ಲೂ ನೋಡಿದ್ದೀರಾ, ನಿಮ್ಮ ಇದರಲ್ಲೂ ವಾಹಿನಿಗಳಲ್ಲೂ ಕೂಡ ನೋಡ್ತಾ ಇದ್ದೀರಾ. ನಾವು ಇವತ್ತು ಏನಾಗಿದೆ ಅಂದರೆ ಇವತ್ತು ಅಲ್ಲೇ ಎರಡೂ ಕಡೆಯೂ ಕೂಡ ಎಫ್ ಐ ಆರ್ ಕೂಡ ಹಾಕಿದ್ದಾರೆ, ಅದಕ್ಕೆ ತನಿಖೆ ಆಗುತ್ತೆ. ಯಾಕೆಂದರೆ ಪೊಲೀಸ್ ಅಧಿಕಾರಿಗಳು ಯಾರ ವಿರುದ್ಧ ಯಾವ ತನಿಖೆ ಮಾಡಬೇಕು ಅಂತ ಅವ್ರಿಗೆ ಗೊತ್ತಿದೆ. ಪೊಲೀಸ್ ತನಿಖೆ ಆಗಲಿ, ಆ ತನಿಖೆಯಲ್ಲಿ ಈಗ ಅವ್ರು ಹೇಳ್ದಂಥ ಪ್ರಚೋದನೆ ಮಾಡತಕ್ಕಂಥ ಏನು ಪಾಲನೆತ್ರಯ್ಯ ಇದ್ದಾನೆ ಅವನ ವಿರುದ್ಧವಾಗಿ ನಾವು ಏನು ಎಫ್ ಐ ಆರ್ ಆಗಬೇಕು, ಅವನಿಗೆ ಶಿಕ್ಷೆ ಆಗಬೇಕು. ಮತ್ತೊಮ್ಮೆ ಆತ ಆ ಒಂದು ಘಟನೆ ನಡೆಯುವ ಸ್ಥಳಗಳು ಇರಲಿ, ಯಾವುದೇ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಬಂದು ಪ್ರಚೋದನೆ ಹೇಳಿಕೆಯನ್ನು ನೀಡಿದಲೆ ಏನು ಹಿಂದಿನಿಂದ ಇರತಕ್ಕಂಥ ಎಲ್ಲ ಸಮಾಜದವ್ರು ಒಂದಾಗಿ ಹೋಗೋದಕ್ಕೆ ಅವನು ಕೂಡ ಸಹಕರಿಸ್ಬೇಕು. ಯಾಕೆಂದರೆ ಇವತ್ತು ಮಾಜಿ ಶಾಸಕರು ಹೇಳ್ತಿದ್ರು, ಯಾರೋ ನಮ್ಮ ಗೂಳೂರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಕೃಷ್ಣೇಗೌಡ ಒಂದು ವಾಹಿನಿಯಲ್ಲಿ ಮಾತಾಡಿದ್ದಾನೆ, ನಮ್ಮ ಶಾಸಕರು 10 ವರ್ಷನೂ ಕೂಡ ಇಲ್ಲಿ ಮಾಜಿ ಶಾಸಕರಾದ ಸುರೇಶ್ ಗೌಡರು 10 ವರ್ಷ ಈ ಒಂದು ಕ್ಷೇತ್ರದ ಒಂದು ಶಾಸಕರಾಗಿ ಅನೇಕ ಅಭಿವೃದ್ಧಿಗಳ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಅವತ್ತಿನಿಂದ ಇವತ್ತಿನವರೆಗೂ ಯಾವುದೇ ಒಂದು ಕೋಮು ಗಲಭೆ, ಹಿಂದೂ ಮುಸ್ಲಿಂ ಗಲಾಟೆ ಇರ್ಬೋದು, ಯಾವುದು ಕೂಡ ಆಗಿಲ್ಲ. ಇವತ್ತು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷ ಹೇಳ್ತಾರೆ, ನಮ್ಮ ಈ ಒಂದು ಗೌರಿಶಂಕರ್ ಅವರ ಅವಧಿನಲ್ಲಿ ಯಾವುದೇ ಒಂದು ಸಣ್ಣ ಘಟನೆಯೂ ಕೂಡ ಆಗಿಲ್ಲ ಅಂತಿದ್ದಾರೆ. ಉದಾಹರಣೆಗೆ ಇವತ್ತು ನಮ್ಮ ಮೈದಾಳ ಗ್ರಾಮದ ನಮ್ಮ ಸ್ನೇಹಿತರಾದ ಚಂದ್ರಶೇಖರ್ ಅವರನ್ನ ರೌಡಿ ಶೀಟರ್ನ ಫಿಕ್ಸ್ ಮಾಡಿ ಇವತ್ತು ಕೂಡ ಅವನು ಪೊಲೀಸ್ ಸ್ಟೇಷನು ಮತ್ತು ಕೋರ್ಟಲ್ಲಿ ಯಾವ ರೀತಿ ಮಾಡಿದ್ದಾರೆ, ಅದೂ ಕೂಡ ಅವನು ಕೂಡ ವೀರಶೈವ ಸಮಾಜದವರು. ಈ ಒಂದು ಅವರ ಉದ್ದೇಶ ಏನಂದರೆ ನಮ್ಮ ವೀರಶೈವ ಸಮಾಜವನ್ನು ಒಡಿಬೇಕು, ಆ ಸಮಾಜದಲ್ಲಿ ಇನ್ನೂ ಕೂಡ ಹೆಚ್ಚಿನ ಮತ ಗಳಿಸೋದಕ್ಕೆ ಏನಾದರೂ ಮಾಡಿ ಪ್ರಯತ್ನ ಮಾಡಬೇಕು ಅಂತ ಏನು ಪಾಲನೆತ್ರಯ್ಯ ಮತ್ತು ಅವರು ಗೌರಿಶಂಕರ್ ಪ್ರಯತ್ನ ಪಡ್ತಿದ್ದಾರೆ. ಇದಕ್ಕೆ ನಮ್ಮ ಸಮಾಜ ಯಾವುದೇ ರೀತಿಯಲ್ಲಿ ಬಗ್ಗೋದಿಲ್ಲ. ಯಾಕೆಂದರೆ ನಾವು ಹಿಂದಿನಿಂದಲೂ ಕೂಡ ನಾವು ಪಕ್ಷ ನಿಷ್ಠೆಯಿಂದ ಬಂದಿರತಕ್ಕಂಥ ಸಮಾಜ, ಮಾತಿಗೆ ತಪ್ಪದಂಥ ಸಮಾಜ, ಇವೆಲ್ಲವೂ ಕೂಡ ನಾವು ನೋಡಿದ್ವಿ. ಆದ್ದರಿಂದ ಮುಂದೆ ಕೂಡ ಚುನಾವಣೆ ಬಂದರೂ ಕೂಡ ನಾವು ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಪಕ್ಷ ತೊರೆಯೋದಾಗಲಿ ಮತ್ತು ಪಕ್ಷಕ್ಕೆ ನಿಷ್ಠೆಯಾಗಿ ದುಡಿತೀವಿ ಅಂತ ಹೇಳ್ತಾ, ಮತ್ತು ಇನ್ನು ಏನಿವತ್ತು ಪಾಲನೆತ್ರಯ್ಯ ಆ ಒಂದು ಗ್ರಾಮಕ್ಕೆ ಹೋಗಿ ಆತ ಇವತ್ತಿನೂ ಕೂಡ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನೂ ಆಗಿಲ್ಲ, ಗ್ರಾಮ ಪಂಚಾಯತಿ ಸದಸ್ಯನೂ ಆಗಿಲ್ಲ, ಆದರೂ ಕೂಡ ನಾನೇ ಹೋಗಿ ಆ ಒಂದು ಶಾಸಕರ ಏನು ಅಭಿವೃದ್ಧಿ ಅನುದಾನದ ಇರ್ಬೋದು ಮತ್ತು ಕೆಲಸಗಳು ಇರ್ಬೋದು, ಶಾಸಕರ ಅನುಪಮ ಸ್ಥಿತಿಯಲ್ಲಿ ನಾನೇ ಎಮ್ ಎಲ್ ಎ ಅನ್ನೋ ಥರ ಹೋಗಿ ನಮ್ಮ ಗ್ರಾಮಾಂತರದಲ್ಲಿ ಕೆಲವು ಪೂಜಾ ಕಾರ್ಯಕ್ರಮಗಳನ್ನ ನಡೆಸ್ತಾ ಬಂದಿದ್ದೇನೆ. ಇವೆಲ್ಲ ನಿಲ್ಲಬೇಕು. ಇವತ್ತು ಶಾಸಕರಿದ್ದಾರೆ, ಅವರು ಈ ಒಂದು ಗ್ರಾಮಾಂತರ ಶಾಸಕರಿದ್ದಾರೆ, ಅವರು ಅನುದಾನ ಇರ್ಬೋದು, ಅವ್ರ ಕೆಲಸವನ್ನು ಮಾಡ್ಕೊಳ್ಳಿ. ಅದಕ್ಕೆ ನಮ್ಮ ಅಭ್ಯಂತರವಿಲ್ಲ, ಅಭಿವೃದ್ಧಿ ಪರವಾಗಿ ನಾವು ಕೂಡ ಇರ್ತೀವಿ. ಇನ್ನೂ ಹೆಚ್ಚಿನ ಅಭಿವೃದ್ಧಿ ತರಲಿ, ಹಣ ಸರ್ಕಾರದಿಂದ ಇನ್ನೂ 500 ಕೋಟಿ ತಂದು ಕೆಲಸ ಮಾಡೋದಕ್ಕೆ ನಮ್ಮ ಅಭ್ಯಂತರ ಇಲ್ಲ. ಆದರೆ ಯಾವುದೇ ಒಂದು ಗ್ರಾಮದಲ್ಲಿ ಇಂಥ ಜಾತ್ರಾ ವಿಷಯದಲ್ಲಿ ಯಾವುದೇ ಒಂದು ಸಭೆ ಸಮಾರಂಭಗಳಲ್ಲಿ ಇಂಥ ಘಟನೆಗಳಾಗಬಾರ್ದು. ಮುಂದಿನ ದಿನಗಳಲ್ಲಿ ಏನು ಈ ಘಟನೆಗಳನ್ನ ನಿಲ್ಲಿಸೋದಕ್ಕೆ ಎಲ್ಲರೂ ಪ್ರಯತ್ನ ಕೊಡೋಣ, ಶಾಂತಿ ನೆಮ್ಮದಿಯನ್ನು ಕಾಪಾಡೋದಕ್ಕೆ ಎಲ್ಲರೂ ಕೂಡ ಸಹಕರಿಸೋಣ ಅಂತ ಹೇಳ್ತಾ, ಇನ್ನು ಮುಂದೆ ಏನೇ ಒಂದು ಪಾಲನೆತ್ರಯ ಬಂದು ಮತ್ತೆ ಪದೇ ಪದೇ ಇಂಥ ಕಾರ್ಯಕ್ರಮಗಳು ಭಾಗವಹಿಸಿ ಪ್ರಚೋದನೆ ಹೇಳಿಕೆ ನೀಡುತ್ತಾ ಇರೋದರಿಂದ ಅವ್ರನ್ನ ಏನು ಪೊಲೀಸ್ ಇಲಾಖೆ ಮೊದಲು ಬಂಧಿಸಿ ನಮ್ಮ ಕಾರ್ಯಕರ್ತರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊಂತ. ಇಲ್ಲ, ರಾಮಾಂತರ ಅಧ್ಯಕ್ಷರು ಶಂಕರಣ್ಣ, ನಮ್ಮ ಮಲ್ಸಂದ್ರ ಡೈರಿ ಸದಸ್ಯರಾದ ಬಾಬು ಅವ್ರನ್ನ, ರೇಣುಕಾ ಪ್ರಸಾದ್,
ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದ ರಘುನಾಥಪ್ಪನವರು ನಮ್ಮ ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರ ಪತಿಯವರಾದ ಮತ್ತು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ನರಸಿಂಹಮೂರ್ತಿಯವರು ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ನೀಲಕಂಠಯ್ಯನವರು ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಮತ್ತು ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯನಿಯವರಾದ ಅನಿತಾ ಅವರ ಪತಿಯವರಾದ ಸಿದ್ದೇಗೌಡರು ಅವರ ಅಳ್ಳೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶಿವಪ್ರಸಾದ್ ಮತ್ತು ದೊಡ್ಡನರಂಗ ಪಂಚಾಯತಿ ಅಧ್ಯಕ್ಷರಾದ